ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಸ್ಟ್ ಮನೆ ಕೆಲಸ ಎಲ್ಲ ಮುಗಿಯಿತು ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಿ ಬಟ್ಟೆ ಎಲ್ಲ ಮಡಚಿ ಇಡಬೇಕು ವಾಡ್ರೋಬಲ್ಲಿ ಹಂಗೆ ಎಲ್ಲ ಹರಡಿದ್ದಾವ ಅಂತ ಹೇಳಿ ಮೇನ್ ಏನಂದರೆ ನಾನು ಲಾಸ್ಟ್ ಮಂತ್ ಊರಿಗೆ ಹೋದಾಗಿರೋ ಊರಿಗೆ ಹೋದಾಗ ನಾನು ತೊಗೊಂಡು ಹೋಗಿರೋ ಸೀರೆನೂ ಅಷ್ಟೇ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ನಿ ಅಂದರೆ ನಾನು ಡೈಲಿ ಯೂಸ್ ಮಾಡೋ ಬಟ್ಟೆ ಎಲ್ಲ ನಾನು ಕೆಳಗಡೆ ಕಬಾರ್ಡಲ್ಲಿ ಇಟ್ಕೊಂಡಿರ್ತೀನಿ ಸೀರೆ ಎಲ್ಲ ನಾನು ರೇರಾಗಿ ಯೂಸ್ ಮಾಡ್ತೀನಲ್ಲ ಹಾಗಾಗಿ ಮೇಲ್ಗಡೆ ಬೆಡ್ರೂಮ್ ಎಲ್ಲ ಖಾಲಿನ ಖಾಲಿನದವು ಹಾಗಾಗಿ ಅಲ್ಲೇ ಇಟ್ಕೊಂಡಿರ್ತೀನಿ ನಾನು ಮೊನ್ನೆ ಊರಿಗೆ ಹೋದಾಗ ನಾನು ಏನು ಸೀರೆ ಎಲ್ಲ ತೊಗೊಂಡು ಹೋಗಿದ್ನಲ್ಲ ಕೆಳಗಡೆ ಕಬಡ್ಡೆಲ್ಲ ಇಟ್ಕೊಂಡ್ಬಿಟ್ಟಿದ್ನಿ ಸೊ ಇವತ್ತು ಒಂದು ಸ್ವಲ್ಪ ಫ್ರೀ ಇದ್ನಿ ಹಾಗಾಗಿ ಎಲ್ಲ ಜೋಡ್ಸಿಟ್ಕೊಳತಿದ್ನಿ ನಾನು ಬಟ್ಟೆ ಎಲ್ಲ ನೀವು ನೋಡಿರ್ಬೋದು ಊರಿಗೆ ಹೋದಾಗ ನಾನು ಉಟ್ಕೊಂಡಿರೋ ಸೀರೆ ಎಲ್ಲ ಸೊ ಹೆಂಗು ಫ್ರೀ ಇದ್ನಿ ಹಾಗೆ ನಾನು ಅವಾಗ ಅವಾಗೆಲ್ಲ ಸೀರೆ ತಕ್ಕೊತಿರ್ತೇನೆಲ್ಲ ಅಲ್ಲಿ ಎಲ್ಲಿ ಹರಡ್ದಂಗೆ ಆಗಿತ್ತು ಕಬರ್ಡೆಲ್ಲ ಸ್ವಲ್ಪ ಜೋಡಿಸ್ಕೊಳತ್ತಿದ್ನಿ ಮೇನ್ ಏನಂದರೆ ನನಗೆ ಫ್ರೀಯಾಗಿ ಟೈಮ್ ಸಿಗೋದಂದ್ರೆ ತ್ರೀ ಟು ಫೈ ಅದೇ ಟೈಮ್ ಒಳಗೆ ಏನಾದರೂ ಈ ಥರ ಕ್ಲೀನಿಂಗು ಜೋಡ್ಸಿಟ್ಕೊಳ್ಳೋದು ಆ ಥರ ಕೆಲಸ ಮಾಡ್ಕೊಳ್ತಾ ಇರ್ತೇನೆ ನಾನು ಈ ಸೀರೆನೂ ಹಾಗೆ ಇಟ್ಬಿಟ್ಟಿದ್ನಿ ಕೆಳಗಡೆ ಸೊ ಈಗ ಎಲ್ಲ ನಾನು ಹಾಗೆ ಮಾತಾಡ್ತಾ ಮಾತಾಡ್ತಾ ವ್ಲಾಗ್ ಶುರು ಮಾಡತ್ತೆ ನಿಮ್ಮ ಜೊತೆ ಇದು ಅಷ್ಟೇ ಲಾಸ್ಟ್ ಒಂದು ಒಳಗೆ ನಾನು ಗೃಹ ಪ್ರವೇಶಕ್ಕೆ ಈ ಸೀರೆ ಉಟ್ಕೊಂಡು ಹೋಗಿದ್ದೀನಿ ಅವಾಗ ಒಬ್ರು ಕಮೆಂಟ್ ಮಾಡಿದ್ರು ಈ ಸೀರೆ ಬಗ್ಗೆ ತಿಳಿಸ್ರಿ ಅಂತ ಈ ಸೀರೆದು ಯಾವ ಮೆಟೀರಿಯಲ್ ಅಂತ ನನಗೆ ಸರಿಯಾಗಿ ಅಷ್ಟೊಂದು ಗೊತ್ತಿಲ್ಲ ನೋಡಿ ಈ ಥರ ಇದೆ ಪಿಂಕು ಪಿಂಕ್ ನನ್ನ ಫೇವ್ರೆಟ್ ಕಲರು ಸೊ ನನ್ನ ಕಡೆ ಎಷ್ಟೇ ಪಿಂಕ್ ಕಲರ್ಸ್ ಇದ್ರೂ ನಾನು ಸಿಟಿಗೆ ಹೋದಾಗ ಏನಾದರೂ ತೊಗೋಬೇಕಾದ್ರೆ ನನ್ನ ಕಡೆ ಪಿಂಕ್ ಕಲರ್ದ ಅನ್ನೋದ ಮರ್ಕ್ಬಿಟ್ಟಿರ್ತೀನಿ ಮತ್ತು ಪಿಂಕ್ ಕಲರ್ ಒಳಗೆ ತೊಗೊಂಡು ಬಂದಿರ್ತೇನೆ ಏನೇ ತೊಗೊಂಡ್ರೂನು ಹೆಚ್ಚಾಗಿ ನನ್ನ ಹತ್ರ ಡ್ರೆಸ್ಸಸ್ ಆಗಲಿ ಆಮೇಲೆ ಸೀರೆ ಆಗಲಿ ಎಲ್ಲ ಪಿಂಕ್ ಕಲರ್ ಕಾಂಬಿನೇಷನ್ ಒಳಗೆ ಇರೋದು ಹೆಚ್ಚಾಗಿ ಸೊ ಈ ಸೀರೆ ಬಗ್ಗೆ ಕೇಳಿದ್ರಿ ಇದು ಲೈಟ್ ಪಿಂಕು ಮತ್ತು ಸಿಲ್ವರ್ ಕಲರ್ ಬಾರ್ಡ್ರು ಮತ್ತು ಇಲ್ಲಿ ನೋಡಿರಿ ಈ ಸೀರೆ ಬಗ್ಗೆ ತಿಳಿಸಿ ಅಂತ ನನಗೆ ಆಲ್ಮೋಸ್ಟು ಒಂದು ಮಂತ್ ಬ್ಯಾಕೆ ನನಗೆ ಕಮೆಂಟ್ ಮಾಡಿದರು ಬಟ್ ಹೇಳೋಕ್ಕಾಗಿರಲಿಲ್ಲ ಸೊ ನೋಡಿ ಈ ಥರ ಇದೆ ಈ ಸೀರೆ ತೊಗೊಂಡು ನಾನು ಎರಡು ವರ್ಷವೇ ಆಯಿತು ಇದರಲ್ಲಿ ರನ್ನಿಂಗ್ ಬ್ಲೌಸ್ ಬಂದಿತ್ತು ಈ ಥರ ಇದೇ ಬ್ಲೌಸನ್ನ ಹೊಲ್ಸೋದು ಬೇಡ ಅಂದ್ಕೊಂಡು ನಾನು ಹಂಗೆ ಇಟ್ಬಿಟ್ಟಿದ್ನಿ ನನಗೆ ಸಿಲ್ವರ್ ಕಲರ್ ಬ್ಲೌಸು ತರೋಕ್ಕೂ ಆಗಿರಲಿಲ್ಲ ಮಾರ್ಕೆಟ್ಗೆ ಹೋದಾಗ ನೆನ್ಪು ಆಗ್ತಾ ಇರಲಿಲ್ಲ ಹಾಗಾಗಿ ಹಾಗೆ ಇಟ್ಬಿಟ್ಟಿದ್ನಿ ಸೀರೆನ ಸೊ ಮೊನ್ನೆ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ನಲ್ಲ ಆವಾಗ ಅಕಸ್ಮಾತಾಗಿ ನೆನಪಾಯ್ತು ಹೋದಾಗ ನನಗೆ ಕರೆಕ್ಟಾಗಿ ಸಿಕ್ತು ನಾನು ಈ ಸೀರೆಗೆ ಇದು ಬ್ಲೌಸ್ ನಾನು ಮ್ಯಾಚ್ ಮಾಡ್ಕೊಳನಿ ಈ ಥರ ಸಿಲ್ವರ್ ಕಲರ್ ಒಳಗೆ ಹಾಗೆ ನಾನು ಇಳ್ಕಲ್ ಸೀರೆ ಶಾಪಿಂಗ್ ಒಳಗೆ ನಾನು ತೋರಿಸಿದ್ನಿ ಈ ಕಲರ್ ಸೀರೆ ತೊಗೊಂಡೇನಂತ ನನ್ನ ಫೇವ್ರೇಟ್ ಕಲರು ನೋಡಿದ್ರೇ ಒಂಥರ ಉಟ್ಕೋಬೇಕು ಅನಿಸ್ತತಿ ಅಷ್ಟು ಚಂದ ಕಲರ್ ಸಿಕ್ಕೈತಿ ಸಾರಿ ನನಗೆ ನನಗೆ ಇಳ್ಕಲ್ ಸೀರೆ ಅಂದರೆ ಭಾಳ ಅಂದರೆ ಭಾಳ ಇಷ್ಟ ಪ್ರತಿ ಸಾರಿ ನನಗೋಸ್ಕರ ತೊಗೋಬೇಕು ಅಂತ ಏನು ಹೋಗೋದಿಲ್ಲ ನಾನು ಊರಿಗೆ ಹೋಗಬೇಕಾದ್ರೆಲ್ಲ ನನಗೆ ಫ್ರೆಂಡ್ಸ್ ಎಲ್ಲ ಹೇಳಿರ್ತಾರೆ ಈ ಸಾರಿ ಹೋದರೆ ಇಳ್ಕಲ್ ಸೀರೆ ತೊಗೊಂಡು ಬರ್ರಿ ನಮ್ಗೊಂದು ಅಂತ ಹೇಳಿರ್ತಾರೋ ನಾನು ಹೋದಾಗ ಏನು ಮಾಡ್ತೀನಿ ಅಂದರೆ ವೀಡಿಯೋ ಕಾಲ್ ಮಾಡಿರ್ತೇನೆ ಅವರಲ್ಲೇ ಕೂತ್ಕೊಂಡು ನೋಡಿ ಯಾವ್ದು ಬೇಕು ಯಾವ್ದು ಪ್ರೈಸ್ ಇರಲಿ ಅಂತ ಹೇಳ್ತಾರೋ ಆವಾಗ ನನಗೇನಾಗ್ತೈತಿ ಅವ್ರಿಗೆ ತೋರಿಸೋವಾಗ ನಾನು ಒಂದು ನೋಡಿ ನನಗೆ ಯಾವುದಾದ್ರೂ ಇಷ್ಟ ಆದರೂ ತೊಗೊಂಡಿರ್ತೀನಿ ಪ್ರತಿ ಸಾರಿ ಇದೇ ಥರ ಆಗ್ತೈತಿ ನಾನು ತಗೋಬೇಕು ಅಂತ ಏನು ಅಂದ್ಕೊಂಡಿರಲ್ಲ ಬಟ್ ಈ ಸೀರೆಯೂ ಅಷ್ಟೇ ಊರಿಂದ ಬಂದಮೇಲೆ ಅಲ್ಲೇ ವಾರ್ಡ್ರೋಬ್ ಒಳಗೆ ಉಳ್ಕೊಂಡ್ಬಿಟ್ಟಿತ್ತು ನಮ್ಮ ನಾನು ಯಾವುದೇ ಬಟ್ಟೆ ಆಗಲಿ ಯಾವುದೇ ವಸ್ತು ಆಗಲಿ ಭಾಳ ನೀಟಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೇನೆ ಆದಷ್ಟು ಬೇಗ ಹಾಳು ಮಾಡೋದಿಲ್ಲ ಕಲರ್ ಕಾಂಬಿನೇಷನ್ ಅಂತೂ ಭಾಳ ಇಷ್ಟ ಆಗೈತಿ ನನ್ಗೆ ಒಂಥರ ಟ್ರೆಡಿಷನಲ್ ಲುಕ್ ಬರ್ತೈತೆ ಯಾವುದಾದ್ರೂ ಯಾವುದಾದ್ರೂ ಹಬ್ಬ ಅಥವಾ ನಾವು ಫಂಕ್ಷನ್ ಒಳಗೆ ಉಟ್ಕೊಂಡ್ರಂತೂ ಸೂಪರ್ ಲುಕ್ ಅಂತ ಹೇಳ್ಬೋದು ಊರ ಕಡೆ ಆದರೆ ಎಷ್ಟು ಸೀರೆ ಇದ್ರೂ ಸಾಕಾಗಂಗಿಲ್ಲ ಯಾಕಂದ್ರೆ ಫಂಕ್ಷನ್ ಅದು ಇದು ಇದ್ದೇ ಇರ್ತಾವೆ ಹೋಗಲೇಬೇಕಾಗ್ತತಿ ಇಲ್ಲೇ ಆದರೆ ಅಷ್ಟು ನಮಗೇನೂ ಫಂಕ್ಷನ್ ಇರೋದಿಲ್ಲ ಏನಾದರೂ ಹಸ್ಬೆಂಡ್ ಆಫೀಸಲ್ಲಿ ಯಾವುದಾದ್ರೂ ಫಂಕ್ಷನ್ ಇದ್ರಷ್ಟೇ ಯಾವಾಗಲೂ ಒಂದು ಬಿಟ್ಟರೆ ಸೀರೆ ಏನು ಅವಶ್ಯಕತೆ ಇರಲ್ಲ ಅಷ್ಟೊಂದು ನಾನು ಅಂತಿರ್ತೇನೆ ಊರಿಗೆ ಹೋದಾಗ ನಾನೇನಾದರೂ ಈ ಕಡೆ ಇದ್ದಿದ್ರೆ ಫುಲ್ ಸ್ಯಾರಿ ಕಲೆಕ್ಷನ್ ಇಟ್ಕೊಂಡಿರ್ತಿದ್ದೆ ನನ್ನ ಹತ್ರ ಫುಲ್ ಕಬಡ್ ಎಲ್ಲ ತುಂಬಿಸ್ಕೊಂಡಿರ್ತಿದ್ದೀನಿ ಅಂತ ಈಗಲೂ ಅಷ್ಟೇ ನಾನು ಎಷ್ಟು ಬೇಕೋ ಅಷ್ಟೇ ಲಿಮಿಟೆಡ್ ಒಳಗೆ ಇಟ್ಕೊಂಡಿದ್ದೀನಿ ಸುಮ್ಮನೆ ಹೊಲಿಸೋದು ಇಡೋದು ಬೇಡ ಅಂದ್ಕೊಂಡು ತೊಗೊಂಡ್ರೆ ಹೆಚ್ಚಾಗಿ ನಾನು ಫಂಕ್ಷನ್ಗೆ ಉಟ್ಕೊಳ್ಳೋ ಥರನೇ ತೊಗೊಂಡಿರ್ತೀನಿ ಸುಮ್ಮನೆ ತಗೊಳ್ಳೋದು ಸ್ಟಿಚ್ ಮಾಡಿಸೋದು ಇಡೋದು ಬೇಡ ಅಂಥೇಳಿ ಫಂಕ್ಷನ್ಗೆ ಉಟ್ಕೊಳ್ಳೋ ಥರ ಗ್ರ್ಯಾಂಡಾಗಿರೋದು ತೊಗೊಂಡು ಇಟ್ಕೊಂಡಿರ್ತೀನಿ ಮೊನ್ನೆ ಅಷ್ಟೇ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡಿದ್ನಿ ಅಂದರೆ ಊರಿಗೆಲ್ಲ ಹೋದಾಗ ಸಿಂಪಲ್ಲಾಗಿರೋ ಅಂತ ಹೇಳಿ ಇಂಥದ್ದೊಂದು ಎರಡು ತೊಗೊಂಡಿದ್ನಿ ಇದೊಂದು ಮತ್ತು ಆಯುಧ ಪೂಜೆ ದಿವಸ ಉಟ್ಕೊಂಡಿದ್ದೆಲ್ಲ ಅದೊಂದು ಈಗ ಎಲ್ಲ ಜೋಡಿಸಿ ಇಡಾತ್ತೀನಿ ಹಂಗಾಗಿ ಏನಪ್ಪ ಅಂದರೆ ನಾಳೆನೇ ಸಂಕ್ರಾಂತಿ ಹಬ್ಬ ಐತಿ ಮೇನ್ ಮಾದಲಿ ಮಾಡಬೇಕು ಮಾದಲಿಗೆ ನಿಜವಾಗ್ಲೂ ನಾನು ಇದುವರೆಗೂ ನಾನು ಮಾದಲಿ ಮಾಡೋಕ್ಕೆ ಟ್ರೈನೇ ಮಾಡಿಲ್ಲ ನನಗೆ ಗೊತ್ತೂ ಇಲ್ಲ ಹಂಗಾಗಿ ಮಾದಲಿ ಏನು ಮಾಡತ್ತಿಲ್ಲ ಕಡಲೇ ಬೇಳೆದು ಈಸಿ ಐತಿ ಮಾಡು ಅಂತ ಹೇಳಿದರು ಬಟ್ ಮನೇಲಿ ಬಿಟ್ಟರೆ ಯಾರೂ ತಿನ್ನೋದಿಲ್ಲ ಹಾಗಾಗಿ ನಾಳೆ ನಾನು ಗೋಧಿ ಹುಗ್ಗಿ ಮಾಡ್ಬೇಕು ಅಂದ್ಕೊಂಡೀನಿ ಬಟ್ ಸಜ್ಜಿ ರೊಟ್ಟಿ ಅಂತೂ ನನಗೆ ಭಾಳ ಇಷ್ಟ ನಾನು ತಿನ್ನೋದು ನೈಂಟಿ ನೈನ್ ಪರ್ಸೆಂಟು ಸೊ ಹಸ್ಬೆಂಡ್ಗೂ ಅಷ್ಟು ಏನು ಇಷ್ಟ ಆಗೋದಿಲ್ಲ ಬಟ್ ನಂಗೆ ಭಾಳ ಇಷ್ಟ ನನಗೆ ಸಜ್ಜಿ ರೊಟ್ಟಿ ಮಾದ್ಲಿ ಈ ಥರ ಸೊಪ್ಪಿನ ಪಲ್ಯ ಕಾಳು ಪಲ್ಯ ಇವೆಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಊರ ಕಡೆ ಊಟ ಎಲ್ಲ ಮಿಸ್ ಮಾಡ್ಕೊತಿರ್ತೀನಿ ಈಗ ಎಲ್ಲರೂ ಹೇಳತ್ತಿದ್ರು ನಾಳೆ ಸಂಕ್ರಾಂತಿಗೆ ಎಲ್ಲರೂ ಹೊಲದೊಳಗೆ ಊಟ ಮಾಡತ್ತೇವಿ ಅದನ್ನು ಮಾಡೇವಿ ಇದನ್ನ ಮಾಡೇವಿ ಅನ್ನೋವಾಗ ನಂಗೆ ನಿಜವಾಗ್ಲೂ ಒಂಥರ ಮಿಸ್ ಮಾಡ್ಕೊಳತ್ತಿದ್ದೀನಿ ನಾನು ಇರಬೇಕಾಗಿತ್ತಲ್ಲ ಅಂಥೇಳಿ ಸೊ ನಾನು ಕೂಡ ನಾಳೆ ಸಂಕ್ರಾಂತಿ ಹಬ್ಬ ಆಯ್ತಲ್ಲ ಹಾಗಾಗಿ ಸಜ್ಜಿ ರೊಟ್ಟಿ ಮಾಡತ್ತೇನೆ ಈಗ ಆಲ್ಮೋಸ್ಟ್ ಈಗ ಮೂರುವರೆ ಆಗೈತಿ ಟೈಮ ಮಾಡಿ ಬೇಗ ಹಾರಾಕಿಡ್ಬೇಕು ಯಾಕಂದ್ರೆ ಅವು ಕಟಕ್ಕಾಗಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ ಆಲ್ರೆಡಿ ನಾನು ನಿನ್ನೆ ಒಂದು ಹತ್ತು ಹದಿನೈದು ಮಾಡಿ ಇಟ್ಟಿದ್ದೇನೆ ಸಜ್ಜಿ ರೊಟ್ಟಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ ಟೈಮ್ ಬೇಕೇ ಬೇಕು ಸೊ ಈಗ ಒಂದು ಹತ್ತು ಹದಿನೈದು ಮಾಡತ್ತೇನಿ ಒಂದೇ ಸಾರಿ ಮಾಡೋಕ್ಕಾಗೋದಿಲ್ಲ ಟೈಮು ಭಾಳ ಅದು ಯಾಕಂದರೆ ತೆಳ್ಳಗೆ ಮಾಡಬೇಕು ನಾನು ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ನಾನು ಸಜ್ಜಿ ರೊಟ್ಟಿ ಮಾಡೋಕತ್ತೇನೆ ಸೊ ಬರ್ರಿ ಸಜ್ಜಿ ರೊಟ್ಟಿ ಹೆಂಗೆ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಇಲ್ಲ ಎರಡು ಕೆ ಜಿ ಸಜ್ಜಿ ತೊಗೊಂಡು ನೆನ್ನೆನೆ ಬೀಸಿ ಸ್ವಲ್ಪ ಆಲ್ರೆಡಿ ಮಾಡಿಟ್ಟೇನೆ ಈಗಲೂ ಕೂಡ ಮಾಡತ್ತೇನೆ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೆದೈತಿ ಬರ್ರಿ ಹೆಂಗೆ ಮಾಡ್ತೇನೆ ಅಂತ ಈಗ ತೋರಿಸ್ಕೊಡ್ತೇನೆ ಸಜ್ಜಿ ರೊಟ್ಟಿ ಮಾಡೋಕ್ಕೆ ನೋಡಿರಿ ಬಿಸಿನೀರು ಕಸಕ್ಕೆ ಇಟ್ಟೇನಿ ಕುದಿಬೇಕು ಇದು ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು ಅಂಥೇಳೆ ಬಟ್ ಈ ಕಡೆಯೂ ನೋಡ್ತಿರ್ತಾರೋ ಹಾಗಾಗಿ ನಾನು ಹೇಳಾತನ ಎಕ್ಸ್ಪ್ಲೇನ್ ಮಾಡಿ ಹಿಟ್ಟಿಗೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡೇನಿ ಅರಿಶಿನ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತಿ ಅಂದರೆ ಚಂದ ಬರ್ತೈತಿ ಸಜ್ಜಿ ರೊಟ್ಟಿ ಇರ್ಲಿಕ್ಕಾದ್ರೆ ಬೆಳ್ಳಗೆ ಅನ್ನಿಸ್ತಾವ ರೊಟ್ಟಿ ಈಗ ಕುದಿಯೋ ನೀರನ್ನ ನಾನು ಹಿಟ್ಟಿಗೆ ಹಾಕ್ಕೊಳಾಕತ್ತೇನಿ ಕುದಿಯೋ ನೀರನ್ನ ಚೆಂದಾಗೆ ನಾನು ಕಲಿಸ್ಕೊಳಕತ್ತೇನಿ ಸಜ್ಜಿ ಹಿಟ್ಟು ಜೋಡಿ ಜಿಗಿಟ್ ಚಲೋ ಬರ್ತೈತಿ ಹಾಗಾಗಿ ನೋಡಿರಿ ಈ ಥರ ಫಾಸ್ಟ್ ಫಾಸ್ಟಾಗಿ ತಿರುಗಿಸ್ಕೊಬೇಕು ಇದರಿಂದ ಜಿಗಿಟ್ ಚಲೋ ಬರ್ತತಿ ಈಗ ಹಿಟ್ಟು ಸುಡ್ತಿರ್ತೈತಿ ಆದರೂ ಕೂಡ ಚೆಂದಾಗೆ ನಾವು ನಾದ್ಕೋಬೇಕು ಹಿಟ್ಟನ್ನ ಯಾಕಂದ್ರೆ ಆಯ್ತು ಅಂದ್ರೆ ಜಿಗಿಟ್ ಚಲೋ ಬರೋಂಗಿಲ್ಲ ಹಾಗಾಗಿ ನೋಡಿರಿ ಇದಕ್ಕೆ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ಚೆಂದಾಗೆ ನಾವು ಜಿಗಟ್ ಬರೋ ಥರ ನಾದ್ಕೋಬೇಕು ಸೇಮ್ ನಾವು ಜೋಳದ ರೊಟ್ಟಿ ಹೆಂಗೆ ಮಾಡ್ತೇವಲ್ಲ ಅದೇ ಥರ ಆದಷ್ಟು ಗಟ್ಟಿಯಾಗಿ ನಾತ್ಕೊಳಕ್ಕೆ ಟ್ರೈ ಮಾಡಬೇಕು ಯಾಕಂದರೆ ನಾದಿ ಹಿಟ್ರೆ ಮೆತ್ತನಾಗ್ಬಿಡ್ತೈತಿ ಇದರಿಂದ ರೊಟ್ಟಿ ಚಲೋ ಬರೋದಿಲ್ಲ ಅಷ್ಟೇ ಹತ್ತು ಹದಿನೈದು ರೊಟ್ಟಿ ಆಗುವಷ್ಟು ನಾದ್ಕೊಂಡು ಅವಾಗವಾಗ ಮಾಡಬೇಕು ಸೊ ನಾನು ಅಷ್ಟೇ ಒಂದು ಹನ್ನೆರಡರಿಂದ ಹದಿನೈದು ರೊಟ್ಟಿ ಆಗುವಷ್ಟು ಹಿಟ್ಟನ್ನ ಹತ್ಕೊಳ್ಳತ್ತೇನಿ ಈಗ ಸಜ್ಜಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ರೆಡಿ ಆಯ್ತು ನೋಡ್ರಿ ಆದಷ್ಟು ಕಮ್ಮಿ ತೊಗೊಂಡನ ನಾನು ರೊಟ್ಟಿ ಮಾಡೋಕ್ಕೆ ಟ್ರೈ ಮಾಡತ್ತೇನೆ ಸ್ವಲ್ಪ ಜಾಸ್ತಿ ಅನ್ಸತ್ತೈತಿ ಸೊ ಹಾಗಾಗಿ ಸ್ವಲ್ಪ ಹಿಟ್ ತೆಗೆದು ನಾನು ಇದ್ರ ಮ್ಯಾಲೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳತ್ತೇನೆ ಎಳ್ಳು ಹಚ್ಚಿ ಬಡದ್ರನ ಚೆಂದ ಸಜ್ಜಿ ರೊಟ್ಟಿ ನೋಡಿರಿ ಈ ಥರ ಅದಾದಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾನು ಸೇಮ್ ನಾವು ಜೋಳದ ರೊಟ್ಟಿ ಹೆಂಗೆ ಬಡಿತೀವಲ್ಲ ಅದೇ ಥರ ಬಡ್ಕೋ ಅಂತ ಹೋಗಬೇಕು ಉತ್ತರ ಕರ್ನಾಟಕದ ಕಡೆ ಸಜ್ಜಿ ರೊಟ್ಟಿ ಇಲ್ಲ ಸಂಕ್ರಾಂತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರ ಎಲ್ಲರೂ ಕಾಮನ್ ಕಾಮನ್ನಾಗಿ ಸಜ್ಜಿ ರೊಟ್ಟಿ ಮಾಡೇ ಮಾಡ್ತಾರೋ ಹಂಗೆ ಸಂಕ್ರಾಂತಿ ಇಲ್ಲೇ ಇದ್ದಾಗಲೂ ಕೂಡ ಹಳ್ಳಿ ಸೈಡು ಮಾಡಿಟ್ಬಿಡ್ತಾರೋ ಯಾವಾಗಲಾದರೂ ಎಮರ್ಜೆನ್ಸಿ ಒಂದೊಂದು ಸಾರಿ ಜೋಳದ ರೊಟ್ಟಿ ಚಪಾತಿ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಪಲ್ಯ ಇರ್ತೈತಿ ಅವಾಗ ಆರಾಮಾಗಿ ಇದನ್ನು ತಿನ್ಬೋದು ಇನ್ಸ್ಟಂಟಾಗಿ ಬೇಗನ ಆಗಿಬಿಡ್ತೈತಿ ಮಾಡಿಟ್ರಂತೂ ಅಡುಗೆ ಕೆಲಸನ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಇದನ್ನು ತಿಂದವ್ರಿಗೆ ಗೊತ್ತು ಇದ್ರ ಟೇಸ್ಟ್ ಏನಂತ ಹೇಳಿ ಕಟ್ಟಕ್ಕೆ ರೊಟ್ಟಿ ಜೋಡಿ ಸೊಪ್ಪಿನ ಪಲ್ಯ ಕಾಳು ಪಲ್ಯ ಇದ್ರಂತೂ ಏನು ಹೇಳ್ತೀರ ಅದ್ರ ಮಜಾ ಸೂಪರ್ ಇರ್ತತಿ ಚಟ್ನಿ ಪುಡಿ ಮೊಸರು ಎಲ್ಲ ಕಾಂಬಿನೇಷನು ಈಗ ನಾನು ತಮಿ ಫುಲ್ ಕದ್ದತಿ ಅದಕ್ಕೆ ಉಲ್ಟಾ ಹಾಕ್ಕೊಂಡು ಹಿಟ್ಟಿಗೆಲ್ಲ ನೀರು ಹಚ್ಕೊಳತ್ತಿನಿ ಈಗ ರೊಟ್ಟಿನ ನಾನು ಉಲ್ಟಾ ತಿರುಗಿ ಹಾಕತ್ತೇನಿ ಚೆಂದಾಗೆ ಬೇಯಿಸ್ಕೋಬೇಕು ಕೆಳಗೆ ಹಸಿ ಬಿಸಿ ಆದ್ರೆ ರೊಟ್ಟಿ ಟೇಸ್ಟ್ ಬರೋದಿಲ್ಲ ನೋಡಿರಿ ಎಳ್ಳು ಹಚ್ಚಿ ಮಾಡೀನಿ ಎಷ್ಟು ಚೆಂದ ಕಾಣತ್ತೈತಿ ಸಜ್ಜಿ ರೊಟ್ಟಿ ಈಗ ಬಿಸಿ ಬಿಸಿ ಆದ ಸಜ್ಜಿ ರೊಟ್ಟಿ ರೆಡಿ ಆಯಿತು ನೆಕ್ಸ್ಟು ನಾನು ಅದೇ ಥರ ನೆಕ್ಸ್ಟ್ ರೊಟ್ಟಿ ಮಾಡಿ ತೋರ್ಸತ್ತೇನಿ ಯಾವ ಥರ ಬರ್ತೈತೆ ಹೇಳಿ ಸಣ್ಣ ಸೈಜ್ ಇದ್ದಾಗ ಒಂದೇ ಕೈಯಿಂದ ಬಡಿಬೇಕು ದೊಡ್ಡದಾದ ಮೇಲೆ ಎರಡು ಕೈಯಿಂದ ಈ ಥರ ನೋಡಿ ತಟ್ಟಬೇಕು ಈಗ ಸೇಮ್ ಅದೇ ಮೆಥಡ್ ಒಳಗೆ ನಾನು ಎರಡನೇ ರೊಟ್ಟಿನೂ ಬೇಯಿಸ್ತೇನೆ ಎಷ್ಟೋ ಸಾರಿ ನಾನು ಊರಿಂದ ಬರಬೇಕಾದ್ರೂ ಮಾಡಿಸ್ಕೊಂಡು ಬಂದಿರ್ತೇನೆ ಸಜ್ಜಿ ರೊಟ್ಟಿ ನಂಗೆ ಭಾಳ ಇಷ್ಟ ತಿಂಗ್ಳು ಗಂಟ್ಲೆ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಪ್ರೆಗ್ನೆಂಟ್ ಇದ್ದಾಗ ನಂಗೆ ಭಾಳ ಆಸೆಯಾಗಿದ್ದ ಅಂದ್ರೆ ಸಜ್ಜಿ ರೊಟ್ಟಿನ ನಾನು ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹೇಳಿದ್ನಿ ಕೊಟ್ಟು ಕಳ್ಸೋಕೆ ತರಿಸ್ಕೊಂಡು ತಿಂದಿದ್ನಿ ನಾನು ಊರಿಂದ ಇದನ್ನು ಅಷ್ಟಿಷ್ಟ ನಂಗೆ ಸಜ್ಜಿ ರೊಟ್ಟಿ ನೋಡ್ರಿ ಈಗ ಬಿಸಿ ಬಿಸಿ ಸಜ್ಜಿ ರೊಟ್ಟಿ ರೆಡಿ ಆಗಕತ್ತಾವು ಸಂಕ್ರಾಂತಿ ಹಬ್ಬಕ್ಕೆ ರೊಟ್ಟಿ ಎಲ್ಲ ಮಾಡಿ ಮುಗಿಸಿದ್ನಿ ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಮಾಡ್ಯ ನಾನು ಎಲ್ಲ ಮಾಡಿ ಟೇಬಲ್ ಮೇಲೆ ಹರಾಕಿಟ್ಟಿದ್ನಿ ಹಂಗ ನೆನ್ನೆ ಒಂದು ಹದಿನೈದು ರೊಟ್ಟಿ ಮಾಡಿದ್ನಿ ಈ ಥರ ಬಂದಾವು ನೋಡ್ರಿ ನೆನ್ನೆನೆ ಮಾಡಿ ಅರಕಿಟ್ಟಿದ್ನಿ ಒಂದೇ ಸಾರಿ ಮೂವತ್ತು ನಲ್ವತ್ತು ರೊಟ್ಟಿ ಮಾಡೋದು ಅಂದರೆ ಆಗ್ತೈತಲ್ಲ ಹಾಗಾಗಿ ನೆನ್ನೆ ಒಂದು ಸ್ವಲ್ಪ ಮಾಡಿದ್ನಿ ಇವತ್ತೊಂದು ಸ್ವಲ್ಪ ನೆನ್ನೆ ಮಾಡಿದ್ದೆಲ್ಲ ಈ ಥರ ಕ್ರಿಸ್ಪಿಯಾಗಿದ್ದವು ಕಟಕ್ ಆಗಿದ್ದಾವೆ ಬಟ್ ಫಸ್ಟ್ ಟೈಮ್ ಟ್ರೈ ಮಾಡೇನಿ ನಾನು ಯಾವತ್ತೂ ಸಜ್ಜಿ ರೊಟ್ಟಿ ಮಾಡೋಕ್ಕೆ ಹೋಗೇ ಇರಲಿಲ್ಲ ಪ್ರತಿ ಸಂಕ್ರಾಂತಿಗೂ ಏನಾದರೂ ಬೇರೆ ಊರು ಕಡೇದು ಅಡುಗೆ ಮಾಡ್ಬಿಡ್ತಿದ್ನಿ ಬಟ್ ಸಜ್ಜಿ ರೊಟ್ಟಿ ಅಂತೂ ಟ್ರೈ ಮಾಡೋಕೆ ಆಗಿರಲಿಲ್ಲ ಬಟ್ ಆದರೆ ಈ ಸಾರಿ ನೋಡೋಣ ಟ್ರೈ ಮಾಡೋಣ ಅಂದ್ಕೊಂಡು ಇಲ್ಲೇ ಸಜ್ಜಿ ತಗೊಂಡು ಇಲ್ಲೇ ಹಿಟ್ಟಾಕ್ಸಿದ್ನಿ ಕರೆಕ್ಟಾಗಿ ಬಂದವು ಬಟ್ ಇನ್ನೊಂದು ಚೂರು ತೆಳ್ಳಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದವ ಅಂತ ಅನಿಸುತ್ತೆ ನನಗೆ ಇದೆಲ್ಲ ರೊಟ್ಟಿ ನೋಡ್ರಿ ನಾನು ಖಾಲಿ ಮಾಡೋದು ಇವು ನೆನ್ನೆವು ಯಾಕಂದರೆ ಇವತ್ತು ಮಾಡಿ ನಾಳೆ ಅಂತೂ ಆರಂಗಿಲ್ಲ ಯಾಕಂದ್ರೆ ಸ್ವಲ್ಪ ಮೆತ್ತ ಮೆತ್ತಗೆ ಇರ್ತಾವಲ್ಲ ಹಾಗಾಗಿ ನೆನ್ನೆಯೂ ಸ್ವಲ್ಪ ಮಾಡಿ ಇಟ್ಬಿಟ್ಟಿದ್ನಿ ಚಲೋ ಆಗಿದಾವು ನಾಳೆ ಇನ್ನೇನಿಲ್ಲ ತಿನ್ನೋದೊಂದು ಕೆಲಸ ಸಜ್ಜೆ ರೊಟ್ಟಿ ಅಂತೂ ಆಗಿದಾವು ಮೊದಲಿ ಬದಲಿ ನಾಳೆ ಹುಗ್ಗಿ ಮಾಡ್ಬೇಕು ಅಂದ್ಕೊಂಡೇನಿ ಗೋಧಿ ಹುಗ್ಗಿ ನಿಮ್ಗೆ ಆಲ್ರೆಡಿ ನಾನು ಆಗಲ್ಲಿ ಹೇಳಿದ್ನಿ ಈ ಗೋಧಿ ಸಿಕ್ತಾವಂತ ಪಾಲಿಶ್ ಮಾಡಿಟ್ಟನಿ ರಾತ್ರಿ ನೆನೆಸಿಡ್ತೇನೆ ಬೆಳಿಗ್ಗೆ ಚಲೋ ಕುದಿತಾವು ಡೈರೆಕ್ಟಾಗಿ ಲಾಸ್ಟ್ ಟೈಮ್ ನಾನು ಕುದಿಸೋಕೆ ಹೋದ್ನಿ ಐದು ಪೂಜೆ ಟೈಮ್ದಾಗ ಯಾಕೋ ಅಷ್ಟು ಸಾಫ್ಟ್ ಅನ್ನಿಸ್ಲಿಲ್ಲ ಸೊ ರಾತ್ ಇಡ್ತೇನೆ ಸಾರಿ ರಾತ್ರಿನ ನೆನೆಸಿಡ್ತೇನೆ ಈಗ ಸಜ್ಜಿ ರೊಟ್ಟಿ ರೆಡಿ ಆಗಿದಾವು ಇನ್ನೂ ಸಂಕ್ರಾಂತಿ ಹಬ್ಬಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ಕೊಳತ್ತೇನೆ ಏನಂದ್ರೆ ಮೇನ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೇನೆ ನೈಟ್ ಮಲ್ಕೊಳಕ್ಕಿಂತ ಮುಂಚೆನೇ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಮಲ್ಕೋತೇನೆ ಬೆಳಗ್ಗೆ ಬೆಳಿಗ್ಗೆನ ಎಲ್ಲ ಮಾಡೋದು ಅಂದ್ರೆ ಭಾಳ ಟೈಮ್ ಆಗಿಬಿಡ್ತೈತಿ ಪೂಜೆ ಮಾಡೋಕೆ ಸಬ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನ್ ಮಾಡತ್ತೀನಿ ಇವತ್ತು ನಾ ಮಾಡಿರೋ ಸಜ್ಜಿ ರೊಟ್ಟಿ ಯಾವ ರೀತಿ ಬಂದಾವ ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ ಆಗ್ತ ತಿಳಿಸ್ರಿ ಹಂಗೆ ಹಸುಬ್ರಾಗಿಂದ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಚಿಂಟು ಬಾ ಹೇಳಪ್ಪ ಬಾಯ್ ಬೇಗ ಬಾ ಈಗ ಚಿಂಟುನೂ ಹಾಯ್ ಹೇಳತ್ತನು ಬಾಯ್ ಹಾಯ್ ಹಾಯ್ ಹೇಳತ್ತೀ ಹಂಗ ನಿನ್ನೆ ವ್ಲಾಗ್ ಒಳಗೆ ಹಾವೇರಿಯಿಂದ ರಿತೇಶ್ ಅವರು ಚಿಂಟು ಕೈಯಿಂದ ಹಾಯ್ ಹೇಳ್ಸಕ್ ಹೇಳಿದ್ರು ಚಿಂಟು ರಿತೇಶ್ ಹಾಯ್ ಹೇಳು ಹಾಯ್ ರಿತೇಶ್ ಅಂತ ಹೇಳು ಹಾಯ್ ರೀ ರಿತೇಶ್ ಸೊ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡತ್ತಿನಿ ಮತ್ ಸಿಗೋಣ ಮುಂದಿನ ಬ್ಲಾಗ್ ದಾಗ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ 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 ಬಾಯ್